फ्रेंड्स वेलकम टू माय चैनल इवत्तु बेळग्गेने व्लॉग ना शुरू माडिदिनि सो इवत्तु किचन अल्ली इद्दीनि ऑलरेडी नानु टिफिन ब्रेकफास्ट एल्ल मुगीतु सो इवत्तु स्पेशल अंद्रे नन्न मगळु बर्थडे सो हागागि इवत्तु पायसान माडिदिनि हागे ब्रेकफास्ट माडिदिनु नानु स्वल्प वीडियो माडिदिनि अदन्न हाक्तीनि सो इवत्तु एल्लरू हेगिद्दीरा इवत्तिन फुल वीडियो माडिदिनि नानु इवत्तिन व्लॉग हेगिरुत्ते अंत नोड़ पैसा सो हे तोर्स फस्ट नान हालका इटी ना शवे उकड़े इटी सो शवे उकूक हाकना चना कायसको हाल नंतर ಇಲ್ಲಿ ನಾನು ಶಾವಿಗೆನ ಹುರ್ದಿಟ್ಕೊಂಡಿದ್ದೀನಿ ಅದನ್ನ ಇದರೊಳಗಡೆ ಹಾಕ್ತೀನಿ ಈ ತರ ನೋಡಿ ನೀಟಾಗಿ ರೋಸ್ಟ್ ಮಾಡ್ಕೊಂಡು ತುಪ್ಪದಲ್ಲಿ ಹುರ್ಕೊಂಬೇಕು ಸೋ ಇವಾಗ ಇದನ್ನ ಇದರ ಹಾಕ್ತೀನಿ ಹಾಕಿದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ಬೆಂದ ಮೇಲೆ ಸಕ್ಕರೆ ಹಾಕಿದ್ರೆ ಬೇಗನೆ ಬೇಯುತ್ತೆ ಆಮೇಲೆ ಸ್ವಲ್ಪ ನೀಟಾಗಿ ಹಿಡಿಯುತ್ತೆ ಇವಾಗ ನಾನು ಸಕ್ಕರೆ ಹಾಕ್ತೀನಿ ಬೇಕಾದ್ರೆ ಆಮೇಲೆ ಹಾಕಬಹುದು ಇಷ್ಟು ಸಾಕು ಇದಾಗಿದೆ ಡ್ರೈ ಫ್ರೂಟ್ಸ್ ಅಂತಿ ಒಂದು ವಿಡಿಯೋ ಮಾಡಿಲ್ಲ ಇವಾಗ ನಾನು ನಾಲ್ಕು ಬದಾಮಿ ಇಟ್ಕೊಂಡು ಇದಕ್ಕೆ ಹಾಕ್ತೀನಿ ಸೋ ಇದಿವಾಗ ಆಗಿದೆ ಇದಕ್ಕೆ ಇವಾಗ ಲಾಸ್ಟ್ ಅಲ್ಲಿ ಇನ್ನೇನು ಆಫ್ ಮಾಡ್ತೀವಿ ಅನ್ನೋ ಟೈಮ್ ಅಲ್ಲಿ ಬಾದಾಮಿ ಪೌಡರ್ ಹಾಕೋದು ಮತ್ತೆ ಇದು ಜೊತೆಗೆ ನಾನು ಇಲ್ಲಿ ಟಿಫನ್ ರೆಡಿ ಮಾಡ್ತೀನಿ ಟೊಮೆಟೊ ಬಾತ್ ಸೋ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ಹೋಗ್ತೀನಿ ಮತ್ತೆ ಸ್ವಲ್ಪ ಪಡ್ಡು ಮತ್ತೆ ಚಟ್ನಿ ಮಾಡ್ತೀವಿ ಸೋ ಅದನ್ನ ಸ್ವಲ್ಪ ಕ್ವಿಕ್ ತೋರಿಸ್ತೀನಿ ಬನ್ನಿ ಮತ್ತೆ ಎರಡು ಟೊಮೆಟೊ ಹಾಕಿ ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸೋ ಇದನ್ನ ಈಗ ಕುಕ್ಕರ್ ಅಲ್ಲಿ ಹಾಕ್ತೀನಿ ಇವಾಗಿಲ್ಲಿ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನಾನು ಹಾಕಿನ ತೊಳೆದ್ಬಿಟ್ಟು ಹಾಕ್ತೀನಿ ಇದನ್ನ ಸ್ವಲ್ಪ ಎಣ್ಣೆಲಿ ರೋಸ್ಟ್ ಮಾಡಿಬಿಟ್ಟು ನಂತರ ನೀರು ಹಾಕಿ ಮುಚ್ಚಿಡ್ತೀನಿ ಹಲೋ ಫ್ರೆಂಡ್ಸ್ ಆಯ್ತು ಇವಾಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ಮಧ್ಯಾಹ್ನ ಆಗಿದೆ ಅಡಿಗೆ ಮಾಡಬೇಕು ಇವಾಗ ಬಸ್ಸಾರು ಸೊಪ್ಪು ಬಸ್ಸಾರು ರೈಸ್ ಮಾಡ್ತಿದ್ದೀನಿ ಇವಾಗ ಸೋ ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ ಬಂದು ನಮ್ಮ ಬರ್ಡೇ ಗರ್ಲ್ ಇವತ್ತು ಏನು ಮಾಡಿದ್ದೆ ಬರ್ಡೇ ಇವತ್ತು ಏನು ಕೊಡ್ದೆ ಪಾಯಸ ಪಾಯಸ ಕೊಡ್ತೀಯಾ ಇಲ್ಲಿ ಪಾಯಸ ಫಸ್ಟಿಗೆ ಬೇಳೆ ಬೇಯಿಸ್ಕೊಳ್ಳೋಕೆ ಇಟ್ಟಿದ್ದೀನಿ ತೊಗರಿ ಬೇಳೆ ಮತ್ತು ಹೆಸರು ಕಾಳು ಎರಡನ್ನು ಬೇಯಕ್ಕೆ ಇಟ್ಟಿದ್ದೀನಿ ನಂತರ ಸೊಪ್ಪನ್ನು ಹಾಕ್ತೀನಿ ಸೊ ಇವಾಗ ಬೇಳೆ ಅರ್ಧ ಬೆಂದಿದೆ ಇಷ್ಟು ಬೆಂದರೆ ಸಾಕು ನಂತರ ಸೊಪ್ಪು ಹಾಕ್ಬಿಟ್ಟು ಒಂದು ವಿಸಿಲ್ ಇಟ್ಟರೆ ಸಾಕಾಗತ್ತೆ ನೀರನ್ನ ನಾನು ಹಾಗೆ ಸಿಂಕಲ್ ಚೆಲ್ಲೋದಿಲ್ಲ ಇದನ್ನು ಹಾಗೆ ತೊಗೊಂಡು ಗಿಡಗಳಿಗೆ ಹಾಕ್ತೀನಿ
ಅದರಲ್ಲಿ ಇದು ನೀರು ಯಾಕೆ ವೇಸ್ಟ್ ಮಾಡಬೇಕಂತ ಅಷ್ಟೆ. ಸೊಪ್ಪು ಹಾಕಿಬಿಟ್ಟು ಒಂದು ಬಿಸಿಲ್ಗೆ ಇಡ್ತೀನಿ, ಒಂದು ಬಿಸಿಲ್ಗೆ. ಸೊ ಈ ಕಡೆ ರೈಸ್ಗೆ ಇಟ್ಟಿದ್ದೀನಿ. ಸೊ ಬನ್ನಿ, ಇದು ಪಲ್ಯ ಮಾಡೋದು. ಸೊಪ್ಪಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹೇಗೆ ರೆಡಿ ಮಾಡಿದ್ದೀನಿ ಅಂತ ನೋಡ್ತೀನಿ. ಸಾಂಬಾರಿಗೆ, ಸಾಂಬಾರಿಗೆ ನಾನು ಈರುಳ್ಳಿ ಫ್ರೈ ಮತ್ತು ಬೆಳ್ಳುಳ್ಳಿ ಸಾಂಬಾರು ಪೌಡ್ರು ಹುಣಸೆಹಣ್ಣು ಮತ್ತು ತೆಂಗಿನಕಾಯಿ ಹಾಕಿಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ. ಸ್ವಲ್ಪ ಜೀರಿಗೆ, ಎರಡೇ ಎರಡು ಮೆಣಸು ಹಾಕ್ಕೊಂಡಿದ್ದೀನಿ. ಜೊತೆಗೆ ಇದ್ರಲ್ಲಿ ಒಂದು ವಿಸಿಲ್ ಬಂದಮೇಲೆ ಸ್ವಲ್ಪ ಕಾಳನ್ನ ತೊಗೊಂಡು ರುಬ್ಕೊತೀನಿ. ಸೊ ಈಗ ಸಾಂಬಾರು ರುಬ್ಬ ಹಾಕೋದನ್ನೆಲ್ಲ ಮರ್ತೇ ಹೋಗ್ಬಿಟ್ಟಿದ್ದೀನಿ, ಅದು ತೋರಿಸಲೇ ಇಲ್ಲ. ಅದು ರುಬ್ಬ ಹಾಕೋದೇನೆ ನಾನು ಮೊಸರು ತೋರಿಸಿದೆ. ಒಂದು ರುಬ್ಬ ಹಾಕಿದ್ದೀನಿ. ಮತ್ತು ಇಲ್ಲಿ ಸೊಪ್ಪಲ್ಲೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ಒಗ್ಗರಣೆ ಮಾಡಿ ಸೊಪ್ಪು ಒಳಗಡೆ ಹಾಕಿದ್ದೀನಿ. ಫೈನಲಿ ಮುದ್ದೆ ಒಂದು ಮಾಡಿದ್ರೆ ಅಡುಗೆ ಎಲ್ಲ ಫಿನಿಶ್ ಆಗುತ್ತೆ. ಇಷ್ಟೊತ್ತಿಗೆ ಕೆಲಸ ಎಲ್ಲ ಆಗೋಗ್ಬಿಡುತ್ತೆ. ಇನ್ನು ಸಂಜೆ ತನಕ ಹೇಗೆ ಟೈಮ್ ಪಾಸ್ ಮಾಡೋದಂತಲೇ ಗೊತ್ತಿಲ್ಲ. ಹಿಂಗೆ ಏನಾದರೂ ಗೇಮ್ಸ್ ಎಲ್ಲ ಆಡಿಕೊಂಡು ಟೈಮ್ ಪಾಸ್ ಮಾಡಬೇಕು ಅಷ್ಟೆ. ಸೊ ಅಲ್ಲಿ ಹೀಗೆ ಮುದ್ದೆ ತೋರಿಸ್ತೀವಿ ನಾವು. ನೋಡಿ, ಹಸಿಟ್ಟು ಹಾಕಿಟ್ಬಿಟ್ಟಿದ್ದೀವಿ. ಇದು ಒಂದು 6-7 ನಿಮಿಷ ಬೇಯಬೇಕು. ಸೊ ಅಲ್ಲಿವರೆಗೆ ಹಿಂಗೆ ಮುಚ್ಚಿಟ್ಬಿಡ್ತೀನಿ, ಆಮೇಲೆ ತೋರಿಸ್ತೀನಿ ಹೇಗೆ ಕಟ್ತೀವಿ ಮುದ್ದೆ ಅಂಥೇಳಿ. ಇನ್ನೊಂದು 3 ನಿಮಿಷ ಈ ಥರ ಮುಚ್ಚಿಟ್ಬಿಡೋದು. ಫೈನಲಿ ಬರ್ಡೇ ಮುಗೀತು. ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅದರವರೆಗೂ ಟಾಟಾ, ಬಾಯ್ ಬಾಯ್.